ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಬಾರಿ ಹೇಳಲ್ಪಡುವ ಸುಳ್ಳು ಯಾವುದು ಗೊತ್ತಾ? ಐ ಆಮ್ ಫೈನ್. ಈ ಜಗತ್ತಿನಲ್ಲಿ ಜನರು ಅತಿ ಹೆಚ್ಚು ಇಷ್ಟಪಡುವ ಅಕ್ಷರ ಪಿ. ಪ್ರತಿ ವ್ಯಕ್ತಿ ಜೀವನ ಪೂರ್ತಿ ಪಿ ಅನ್ನೋ ಅಕ್ಷರದ ಹಿಂದೆ ಓಡತಾನೆ. ಏನು ಸಿಗುತ್ತೋ ಅದು ಪಿ ಇಂದಲೇ, ಏನು ಸಿಗಲ್ವೋ ಅದು ಪಿ ಇಂದಲೇ. ಪಿ ಇಂದ ಪತಿ ಪತ್ನಿ ಪುತ್ರ ಪುತ್ರಿ ಪರಿವಾರ ಪ್ರೇಮ ಪ್ರೀತಿ ಪೈಸೆ ಪದವಿ ಪ್ರತಿಷ್ಠೆ ಪ್ರಶಂಸೆ ಪಬ್ಲಿಸಿಟಿ ಹೀಗೆ ಪಿ ಯ ಹಿಂದೆ ಬಿದ್ದು ನಾವು ಪಾಪವನ್ನು ಸಹ ಮಾಡ್ತೀವಿ. ಕೊನೆಗೆ ಪಿ ಇಂದ ಆ ವ್ಯಕ್ತಿಯ ಪತನವಾಗುತ್ತೆ. ಆ ವ್ಯಕ್ತಿ ಜೊತೆ ಉಳ್ಕೊಂಡಿರೋದು ಪಿ ಇಂದ ಪಶ್ಚಾತ್ತಾಪ ಮಾತ್ರ. ಇಂತಹ ಪಾಪಗಳ ಹಿಂದೆ ಹೋಗುವುದಕ್ಕಿಂತ ಪಿ ಇಂದ ಪರಮಾತ್ಮನ ಹಿಂದೆ ಹೋಗಿ ಮತ್ತು ಪಿ ಇಂದ ಪುಣ್ಯಗಳಿಸಿ. ನಿಮ್ಮ ಪ್ರಗತಿಯಾಗಿ ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡಬೇಡಿ. ಎಂದಿಗೂ ಇನ್ನೊಬ್ಬರ ಮನಸ್ಸನ್ನು ನೋಯಿಸಬೇಡಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಮೇಲಿರುವ ಆ ದೇವರಲ್ಲಿ ಎಲ್ಲದಕ್ಕೂ ಲೆಕ್ಕ ಇದೆ. ಈ ಜಗತ್ತನ್ನು ಬಹಳಷ್ಟು ತಿಳ್ಕೊಂಡು ಆಲೋಚಿಸಿ ಮಾಡಲಾಗಿದೆ. ಸಾವು ಎಲ್ರಿಗೂ ಬರುತ್ತೆ. ಇಲ್ಲ ಎಂದಾದರೆ ಶ್ರೀಮಂತ ಬಡವನ ನೋಡಿ ನಗ್ತಾ ಇದ್ದ, ಆ ವ್ಯಕ್ತಿ ಬಡವನಾಗಿದ್ದರಿಂದ ಸತ್ತೋದ ಅಂತ. ದೇವರು ಈ ಸೃಷ್ಟಿಯನ್ನ ಸೃಷ್ಟಿಸುವಾಗ ಧಾನ್ಯಗಳಲ್ಲಿ ಕೀಟಗಳನ್ನ ಹುಳುಗಳನ್ನ ಉಂಟು ಮಾಡಿದ. ಇಲ್ಲದಿದ್ದಲ್ಲಿ ಜನರು ಇದನ್ನ ಚಿನ್ನ ಬೆಳ್ಳಿ ತರ ಸಂಗ್ರಹಿಸಿರ್ತಾ ಇದ್ರು. ಇದರಿಂದ ಬಡ ಮನುಷ್ಯ ಯಾವಾಗಲೂ ಹಸಿವಿಂದ ಸಾಯ್ತಾ ಇದ್ದ. ಸತ್ತ ಮೇಲೆ ಈ ಶರೀರದಲ್ಲಿ ದುರ್ಗಂಧ ಬರುವ ಹಾಗೆ ಮಾಡಿದ. ಇಲ್ಲ ಎಂದಾದರೆ ಜನರು ತನ್ನ ಪ್ರೀತಿ ಪಾತ್ರನ ಸುಡದೆ ಹೂಳದೆ ಹಾಗೆಯೇ ಸಂರಕ್ಷಿಸಿರ್ತಾ ಇದ್ರು. ದೇವರು ಈ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಯಾವುದೇ ನಡೆಯಬಾರದು ನಡೆದಾಗಲೂ ಅಳುವುದರೊಂದಿಗೆ ಅದನ್ನ ಮರೆತು ಬಿಡೋದನ್ನ ಕಲಿಸಿಕೊಟ್ಟ. ಇಲ್ಲ ಎಂದಾದರೆ ಈ ಜೀವನದಲ್ಲಿ ನಿರಾಶೆ ಮತ್ತು ಅಂಧಕಾರ ಬಿಟ್ಟು ಬೇರೇನು ಇರ್ತಾ ಇರಲಿಲ್ಲ. ಕುಂದು ಕೊರತೆಗಳು ಎಲ್ಲರಲ್ಲೂ ಇದೆ, ಇದು ಕೈಸತ್ಯ. ಆದರೂ ನಿಜ, ಈ ಕುಂದು ಕೊರತೆಗಳು ಬರೀ ಇನ್ನೊಬ್ಬರಲ್ಲಿ ಮಾತ್ರ ನಮಗೆ ಕಾಣುತ್ತೆ, ಸ್ವಂತ ಕುಂದು ಕೊರತೆಗಳು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದ್ದರಿಂದ ನಿಮ್ಮ ಕರ್ಮ ಯಾವಾಗಲೂ ಒಳ್ಳೆಯದಾಗಿದೆ. ಇನ್ನೊಬ್ಬರಲ್ಲಿ ಕೆಟ್ಟದನ್ನು ಹುಡುಕೋ ಬದಲು ನಿಮ್ಮಲ್ಲಿರುವ ಒಳ್ಳೆಯದರಲ್ಲಿ ಗಮನ ಕೊಡಿ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಸಮಯ ಯಾರದ್ದೂ ಅಲ್ಲ. ಕೆಲವೊಮ್ಮೆ ಸಣ್ಣ ಮಾತಿಂದ ಮಾತಿನ ಅರ್ಥನೇ ಬದಲಾಗುತ್ತೆ. ಬೆರಳು ತೋರಿಸಿದ್ರೆ ಅಗೌರವವಾಗುತ್ತೆ, ಹೆಬ್ಬೆರಳು ಎತ್ತಿದ್ರೆ ಮೆಚ್ಚುಗೆ ಆಗುತ್ತೆ, ಹೆಬ್ಬೆರಳ ಜೊತೆ ಇತರ ಬೆರಳುಗಳು ಸೇರಿಕೊಂಡ್ರೆ ಅದ್ಭುತವಾಗುತ್ತೆ. ಜನ್ಮದಿನದ ಚಾಕ್ಲೇಟ್ ಹಂಚಿಕೆಯೊಂದಿಗೆ ಆರಂಭವಾಗುವ ಈ ಜೀವನ ತಿಥಿಯ ಪಾಯಸದೊಂದಿಗೆ ಮುಗಿದು ಹೋಗುತ್ತೆ. ಇದೇ ಜೀವನದ ಸಿಹಿ ಮತ್ತು ಅತಿದೊಡ್ಡ ದೌರ್ಭಾಗ್ಯ. ಯಾಕೆಂದರೆ ಆ ವ್ಯಕ್ತಿ ಈ ಎರಡು ಅವಕಾಶದಲ್ಲಿ ಈ ಎರಡನ್ನು ತಿನ್ನಕ್ಕಾಗಲ್ಲ. ಆದ್ದರಿಂದ ನಿಮಗೆ ಒಳ್ಳೆಯ ಜೀವನ ಸಿಕ್ಕಿದೆ ಅಲ್ವಾ, ಒಳ್ಳೆಯ ಕೆಲಸಗಳನ್ನ ಮಾಡಿ, ಜೀವನದಲ್ಲಿ ಸಫಲರಾಗಿ, ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಷ್ಟು ಸಮರ್ಥರಾಗಿ, ಇನ್ನೊಬ್ಬರ ಕಣ್ಣಿಗೆ ಒಳ್ಳೆಯವರಾಗೋದಕ್ಕೆ ಹೋಗಬೇಡಿ. ಯಾರ ಕಣ್ಣಿಗೆ ನೀವು ಒಳ್ಳೆಯವರೋ ಅವರಿಗೆ ನೀವು ಒಳ್ಳೆಯವರಾಗಿಯೇ ಇರ್ತೀರ. ಯಾರ ಕಣ್ಣಿಗೆ ನೀವು ಕೆಟ್ಟವರೋ ಅವರಿಗೆ ಯಾವಾಗಲೂ ನೀವು ಕೆಟ್ಟವರಾಗಿಯೇ ಇರ್ತೀರ. ನಿಮ್ಮನ್ನು ನೀವು ಬದಲಾಯಿಸಬಹುದು, ಆದರೆ ಯಾರ ನೋಟ ಸರಿಯಿಲ್ವೋ ಅವರನ್ನು ಸರಿಪಡಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಇನ್ನೊಬ್ಬರನ್ನ ಮೆಚ್ಚಿಸಲು ನಿಮ್ಮ ಸಮಯ ವ್ಯರ್ಥ ಮಾಡಬೇಡಿ. ಯಾಕೆಂದರೆ ಎಲ್ರಿಗೂ ಸಮಯ ಕೊಡೋದಿದೆಯಲ್ಲ, ಅದು ನೀವು ಸಮಯ ಕೊಡುವ ಅಗೌರವ. ನಿಮ್ಮ ಹತ್ರ ಲೆಕ್ಕದ ಉಸಿರಾಟ ಇದೆ, ಲೆಕ್ಕದ ದಿನಗಳು ಮಾತ್ರ ಉಳ್ಕೊಂಡಿವೆ. ಇದನ್ನು ನನ್ನತ್ತ ಸಂತೋಷದಿಂದ ಕಳೆಯಿರಿ. ನಿಮ್ಮ ಕನಸನ್ನು ನನಸಾಗಿಸಿ, ನಿಮ್ಮ ಲಕ್ಷ್ಯವನ್ನು ಸಾಧಿಸಿ. ಯಾವುದೇ ವಿಷಯಗಳಿಗೆ ಹೆದರುವ ಬದಲು ಧೈರ್ಯವಾಗಿ ಎದುರಿಸಿ. ಜನರ ಮಾತನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಕ್ಕೆ ಹೋಗಬೇಡಿ. ಜನರು ಸೀಬೆಹಣ್ಣು ಖರೀದಿಸುವಾಗ ಸಿಹಿದೆ ಅಂತ ಕೇಳ್ತಾರೆ, ಆಮೇಲೆ ಉಪ್ಪು ಹಾಕಿ ತಿಂತಾರೆ. ವಿಡಿಯೋದ ಕೊನೆಯಲ್ಲಿ ಇಷ್ಟು ಹೇಳಕ್ಕೆ ಬಯಸ್ತೀನಿ, ಇನ್ನೊಬ್ಬರಿಗೆ ಕೊಡುವ ಅತ್ಯುತ್ತಮ ಗಿಫ್ಟ್ ಯಾವುದು ಗೊತ್ತಾ? ಅವರ ಫೀಲಿಂಗ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಅದನ್ನು ಗೌರವಿಸೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ. ಇನ್ನಷ್ಟು ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗುವವರೆಗೂ ಸ್ಟೇ ಪಾಸಿಟಿವ್. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.